तत् क्रौर्य ಹೊಸ ತಳಿಯ ನಮ್ಮ ನಾಯಿ ಇದ್ದಕ್ಕಿದ್ದಂತೆ ಬೊಗಳಿತು. ಅದು ವಿಶೇಷವಾಗಿ ಬೀದಿ ನಾಯಿಗಳಿಗೆ ಬೊಗಳುತ್ತಿತ್ತು. ಹೊರಗೆ ಬಂದು ನೋಡಿದೆ. ಪಕ್ಕದ ಕಟ್ಟಡ ನಿರ್ಮಿಸಲು ಬಂದ ಯಾದಗಿರಿ ಯುವಕನಾಗಿದ್ದ. ಇವನಿಗೇಕೆ ಬೊಗಳಿತು ಎಂದು ದಿಟ್ಟಿಸಿ ನೋಡಿದೆ. ತನ್ನ ಎಡಬಗಲಲ್ಲಿ ಸಣ್ಣ ಮುದ್ದಿನ ನಾಯಿಮರಿಯನ್ನು ಅವುಚಿಕೊಂಡು ಹೋಗುತ್ತಿದ್ದ. ನಮ್ಮ ನಾಯಿ ಬೊಗಳಿರುವುದಕ್ಕೆ ಕಾರಣ ಸ್ಪಷ್ಟವಾಯಿತು. ಕಪ್ಪು ಗೆರೆ ಹೊಂದಿದ್ದ ಪುಟ್ಟ ಮರಿಯ ಕಣ್ಣುಗಳು ಆಕರ್ಷಕವಾಗಿದ್ದು ಗಮನ ಸೆಳೆಯುವಂತಿದ್ದವು. ಎತ್ತಿಕೊಂಡು ಹೋಗುತ್ತಿರುವ ಆ ಕೆಲ ಕ್ಷಣಗಳಲ್ಲಿ ಮರಿಯ ಮತ್ತು ನನ್ನ ಕಣ್ಣುಗಳು ಕೂಡಿದವು. ನನ್ನ ಮೆಚ್ಚುಗೆಯ ಅಲೆಯು ಹಾದು ಹೋಯ್ತೆನು. ಜನ್ಮಾಂತರ ಋಣ ಬಲ್ಲವರ. ಮೂರನೇ ದಿನಕ್ಕೆ ಆ ಪುಟ್ಟ ನಾಯಿ ಮರಿ ನಡೆದು ನಮ್ಮ ಮನೆಯ ಗೇಟ್ ಮುಂದೆ ಬಂದು ನಿಂತಿತ್ತು. ನನ್ನನ್ನು ನೋಡಿ ಪುಟ್ಟ ಹೆಜ್ಜೆ ಇರಿಸುತ್ತಾ ನಿಮ್ಮವನೇ ಏನು ಅಂತ ಬಾಲ ಅಲ್ಲಾಡಿಸಿತು. ಒಂದೆಡೆ ಪ್ರೀತಿ ಬಂದರೂ ಅನ್ಯರ ವಸ್ತು ಎಂಬ ಭಾವನೆ ಬಂದು ಹೋಗು ಹೋಗು ಎಂದು ಸದ್ದು ಮಾಡಿ ಓಡಿಸಲು ಮುಂದಾದೆ. ಈ ನಾಯಿಮರಿಯನ್ನು ಆ ಯುವಕ ತಂದಿರೋದು ನನಗೊಬ್ಬನಿಗೆ ಮಾತ್ರ ತಿಳಿದಿತ್ತು. ಆ ಹೊತ್ತಿನಲ್ಲಿ ಹೊರಗೆ ಯಾರೂ ಇದ್ದಿರಲಿಲ್ಲ. ಇದನ್ನು ಸ್ವತಂತ್ರವಾಗಿ ಹೊರಗೆ ಬಿಟ್ಟಿದ್ದಾನಲ್ಲ ಎಂದು ಯಾದಗಿರಿ ಯುವಕನ ಬೇಜವಾಬ್ದಾರಿ ಬಗ್ಗೆ ಯೋಚಿಸುವಂತಾಯಿತು. ಮರುದಿನ ಪುನಃ ನಾಯಿಮರಿ ಗೇಟ್ ಮುಂದೆ ಬಂದು ಬಾಲ ಅಲ್ಲಾಡಿಸತೊಡಗಿತು. ಅಚ್ಚರಿಯೊಂದಿಗೆ ಖುಷಿಯಾಗಿ ಅದರ ವರ್ತನೆಗೆ ಮರುಗಿದೆ. ನಮ್ಮ ನಾಯಿ ತಿನ್ನದೆ ಬಿಟ್ಟ ಅನ್ನವನ್ನು ಗೇಟ್ ಹೊರಗಿನ ಕಲ್ಲಿನ ಮೇಲೆ ಸುರಿದು ಬಂದೆ. ತುಂಬ ಹಸಿದಂತೆ ಗಬಗಬನ್ನು ತಿನ್ನುತ್ತಿತ್ತು. ತಾಯಿ ಹಾಲು ಕುಡಿದು ಬದುಕಬೇಕಾಗಿದ್ದ ಮರಿ ತಬ್ಬಲೆಯಾಗಿ ಕಂಡವರ ಅನ್ನಕ್ಕೆ ಗೋಗರಿಯುವ ಸ್ಥಿತಿ ಬಂದಿತ್ತಲ್ಲ. ಎಂಥ ಹಣೆಬರ ನಿನ್ನದು. ಚೂರು ಭಾವುಕನಾದೆ. ಸರಿಯಾದ ಪೋಷಣೆ ಇಲ್ಲದಿದ್ದರೆ ಆಶ್ರಯ ತಪ್ಪಿದರೆ ಬೀದಿ ನಾಯಿಯಾಗಿ ಅಲೆಮಾರಿಯಂತೆ ಎಲ್ಲರ ಮುಂದೆ ದೈನ್ಯಾವಸ್ಥೆಯಲ್ಲಿ ಅನ್ನಕ್ಕಾಗಿ ಬಾಲ ಅಲ್ಲಾಡಿಸುವುದೇ ಚಾಳಿಯಾಗಿ ಬಿಡುತ್ತದಲ್ಲವೇ. ನಮ್ಮ ನಾಯಿ ಅನ್ನ ತಿನ್ನಲು ಹಿಂದೆಟ್ಟು ಹಾಕುವುದು ಕಂಡು ಇದಕ್ಕೆಷ್ಟು ಸೊಕ್ಕು ನೋಡು ಎಂದು ಮಾತನಾಡಿಕೊಳ್ಳುತ್ತಿದ್ದೆವು. ಆದರೆ ಈ ಬೀದಿ ನಾಯಿ ಮರಿ ಸಿಕ್ಕರೆ ಸಾಕು ಎನ್ನುವಂತೆ ಗಬಗಬನೆ ತಿನ್ನುತ್ತಿತ್ತು. ಇಂಥ ಸ್ವಭಾವ ವ್ಯತ್ಯಾಸ. ನಿನಗೆ ಅನ್ನದ ಮಹತ್ವ ತಿಳಿದಿದ್ರಲ್ವೇ, ಆ ಬೀದಿ ನಾಯಿಗೆ ನೋಡಿ ಕಲಿತುಕೋ ಎಂದು ನಮ್ಮ ನಾಯಿಗೆ ಬೈಯುತ್ತಿದ್ದೆ. ಏ ಡಿಪ್ರೆಷನ್ಗೆ ಹೋಗುತ್ತೆ, ಬೈಯಬೇಡಿ ಅಪ್ಪ ಎಂದು ಮಗಳು ಎಚ್ಚರಿಸುತ್ತಿದ್ದಳು. ನನಗೆ ಬಾಲ ಅಲ್ಲಾಡಿಸುವ ಪ್ರೀತಿ ತೋರುವ ಆ ನಾಯಿ ಮರಿ ಮೇಲೆ ಅದೇನೋ ಕರುಣೆ ಬರುತ್ತಿತ್ತು. ಎಲ್ಲರ ಕಣ್ಣು ತಪ್ಪಿಸಿ ಅನ್ನ ಹಾಕುತ್ತಿದ್ದೆ. ನನಗಾಗಿ ಬಿಸಿಲು ಮಳೆ ಎನ್ನದೆ ನನ್ನ ನಿರೀಕ್ಷೆಯಲ್ಲಿ ಗೇಟ್ ಮುಂದೆಯೇ ಮುದುರಿಕೊಂಡಿರುತ್ತಿತ್ತು. ನನ್ನ ಸಹಾನುಭೂತಿ ಮಾತ್ರ ಯಾರಿಗೂ ಇಷ್ಟವಾಗ್ತಿರಲಿಲ್ಲ. ನನ್ನ ಸಲುಗೆಗೆ ಹಿಡಿಶಾಪ ಹಾಕುತ್ತಾ ಶ್ರೀಮತಿ ಹೊರಗೆ ಬಂದು ನಡೆಯಾಚೆ ಎಂದು ಕೋಲಿಂದ ಹೊಡೆಯುತ್ತಿದ್ದಳು. ಇನ್ನು ಹಾಲು ಕುಡಿಯುವ ವಯಸ್ಸಿನ ಕಂದಮ್ಮ ಮರಿ ಅವಳ ಹೊಡೆತಕ್ಕೆ ಚೀರುತ್ತ ಕುಂಗುಟ್ಟುತ್ತ ಕುಂಟುತ್ತ ಎದುರು ಮನೆಯವರ ಕಾರಿನ ಕೆಳಗೆ ಹೋಗಿ ಸುಧಾರಿಸಿಕೊಳ್ಳುತ್ತಿತ್ತು. ಯಾದಗಿರಿ ಯುವಕ ಸಂಪೂರ್ಣವಾಗಿ ಈ ಮರಿಯನ್ನು ನಿರ್ಲಕ್ಷಿಸಿ ಬಿಟ್ಟಿದ್ದ. ತನಗೆ ಸಂಬಂಧವೇ ಇಲ್ಲ ಎನ್ನುವಂತಿದ್ದ. ಅದು ಯಾರಿಗೂ ತಿಳಿದಿರಲಿಲ್ಲವಲ್ಲ, ಅನ್ನ ಸಿಗದೆ ಗುಳೆ ಬಂದವರು ಏನು ನಾಯಿ ಸಾಕ್ಯಾರು ಎಂದೆನಿಸುತ್ತಿತ್ತು. ಮೂರು ಹೊತ್ತು ಅನ್ನಕ್ಕಾಗಿ ಗೇಟ್ ಮುಂದೆ ಬಾಲ ಅಲ್ಲಾಡಿಸ್ತಾ ನಿಲ್ಲುವುದು ಮಲಗುವುದು ಮಾಡುತ್ತಿತ್ತು. ನಿಲ್ಲಿಸದ ಸ್ಕೂಟರ್ ಪ್ರಯಾಸಪಟ್ಟು ಹತ್ತಿ ಹಾಯಾಗಿ ಮಲಗುತ್ತಿತ್ತು. ಆದರೆ ಈ ನಂಟುತನಕ್ಕೆ ವರ್ತನೆಗೆ ನಗು ಬರುತ್ತಿತ್ತು. ಇದರ ಲೋಕಜ್ಞಾನ ನಾವು ಸಾಕಿದ ನಾಯಿಗಿಲ್ಲವಲ್ಲ ಎಂದೆನಿಸ್ತಿತ್ತು. ಪುಟ್ಟ ದೇಹದಲ್ಲಿ ಎಂಥ ಅನುಭವ. ಮನೆ ಮುಂದೆ ಒಮ್ಮೊಮ್ಮೆ ದೊಡ್ಡ ನಾಯಿಗಳ ಹಿಂಡು ಓಡುತ್ತಾ ಬಂದಾಗ ಗಾಬರಿಯಾಗಿ ತಾನೂ ಓಡಿ ಕಾರಿನಡಿಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿತ್ತು. ಎಂಥ ಜಾಣ್ಮೆ. ಒಂಟಿ ನಾಯಿ ಹತ್ತಿರಕ್ಕೆ ಬಂದರೆ ವಿಚಿತ್ರ ಧ್ವನಿ ಹೊರಡಿಸಿ ಬೊಗಳಿ ಅದರ ಆಕ್ರಮಣವನ್ನು ಪ್ರತಿಭಟಿಸುತ್ತಿತ್ತು. ಎದುರಾಳಿ ಬಲಾಢ್ಯ ಎನಿಸಿದರೆ ಬಾಲ ಅತಿಯಾಗಿ ಅಲ್ಲಾಡಿಸಿ ನೆಲಕ್ಕೆ ಅಂಗಾತ್ವರಿಗೆ ಸಮರ್ಪಿಸಿಕೊಳ್ಳುತ್ತಿತ್ತು. ದೊಡ್ಡ ನಾಯಿ ಏನೊಂದು ತಿಳಿಯದೆ ಅಲ್ಲಿಂದ ಸರಿದು ಬಿಡುತ್ತಿತ್ತು. ತಾಯಿ ಇಲ್ಲದ ತಬ್ಬಲಿಂದ ಅರ್ಥ ಮಾಡಿಕೊಳ್ಳುತ್ತಿತ್ತೇನು. ಇದರ ತಾಯಿಗೆ ಸುದ್ದಿ ಮುಟ್ಟಿಸಬಹುದೇ? ಕಳೆದು ಹೋದ ಈ ಮರಿಗಾಗಿ ಆ ತಾಯಿ ಹುಡುಕಿಕೊಂಡು ಬರಬಹುದೇ? ಬಾಲ ಅಲ್ಲಾಡಿಸಿ ಬೇಗ ಸ್ನೇಹ ಸಂಪಾದಿಸುವ ಮತ್ತು ಪ್ರತಿಕ್ರಿಯಿಸುವ ಅದರ ಮುಗ್ಧತೆಗೆ ನಗಬೇಕೋ ಅಳಬೇಕು ನನಗರ್ಥವಾಗ್ತಿರಲಿಲ್ಲ. ಆದರೆ ಶ್ರೀಮತಿ ಮಾತ್ರ ಇದೆಲ್ಲ ನಾಟಕ ನನ್ನ ಹತ್ರ ಇಟ್ಕೋಬೇಡ ಎಂದು ಹೊಡೆದು ಓಡಿಸ್ತಿದ್ದಳು. ಎಷ್ಟು ಹೊಡೆದರೂ ಹೋಗಿದಂತೆ ಮಾಡಿ ಪುನಃ ಗೇಟ್ ಮುಂದೆ ಬಂದು ಮಲಗುತ್ತಿತ್ತು. ಎಲ್ಲರೂ ಅದರ ಅಂಟಿಕೊಳ್ಳುವಿಕೆಗೆ ರೋಸಿ ಹೋಗಿದ್ದರು. ಯಾರಿಗೂ ತೊಂದರೆ ಕೊಡದೆ ತನ್ನ ಪಾಡಿಗೆ ತಾನು ಬೀದಿಯಲ್ಲಿ ವಿಶ್ರಮಿಸುತ್ತಿತ್ತು. ಸಾರ್ವಜನಿಕ ರಸ್ತೆಯಲ್ಲಿ ಮಲಗುವುದು ತಪ್ಪು ಎನ್ನುವಂತೆ ಅದರ ಇರುವಿಕೆಗೆ ಎಲ್ಲರೂ ಯಾಕೆ ರೋಸಿದ್ದಾರೆ ಎನ್ನುವುದು ಮಾತ್ರ ನನಗೆ ತಿಳಿಯುತ್ತಿರಲಿಲ್ಲ. ಒಮ್ಮೆ ಎದುರು ಮನೆಯವರ ಕಾರಿನ ಡಿಕ್ಕಿಯಲ್ಲಿ ಹೇಗೋ ಒಳ ಸೇರಿ ಬರಲಾರದೆ ಚಿರಳ ತೊಡಗಿತ್ತು. ನನ್ನ ಮಗಳಿಗೆ ಪ್ರಾಣಿಗಳೆಂದರೆ ಪ್ರಾಣ. ಅವರ ಮನೆಗೆ ಹೋಗಿ ಡಿಕ್ಕಿ ತೆರೆಸಿ ಮರಿಯ ಪ್ರಾಣ ಉಳಿಸಿದ್ದಳು. ಸದಾ ರಸ್ತೆಯಲ್ಲಿ ಮಲಗುವ ಇದರ ಮೇಲೆ ವಾಹನ ಚಲಿಸಿ ಇದು ಅಪ್ಪಚ್ಚಿ ಆಗುವುದು ಗ್ಯಾರಂಟಿ
ಎಂದುಕೊಳ್ಳುತ್ತಿದ್ದೆ. ಯಾರ ಸಾವು ಯಾರ ಕೈಯಲ್ಲಿದೆ, ಬದುಕುತ್ತಿರುವುದೇ ಒಂದು ಭ್ರಮೆಯಲ್ಲವೇ? ಎಲ್ಲಿಯಾದರೂ ದೂರ ಹೋಗಬಾರ್ದೆ, ಯಾರಿಗೂ ಬೇಡವಾಗಿ ಯಾಕೆ ಇಲ್ಲಿ ಬದುಕುತ್ತೀಯಾ ಎಂದೆ. ಕಣ್ಣರಳಿಸಿ ಬಾಲ ಅಲ್ಲಾಡಿಸಿತು. ನಾವು ಸಾಕಿದ ನಾಯಿ ಯಾವತ್ತೂ ಈ ರೀತಿ ಬಾಲ ಅಲ್ಲಾಡಿಸಿದ್ದಿಲ್ಲ. ನನ್ನ ಮಾತು ಅದಕ್ಕೆ ಅರ್ಥವಾಯಿತೇ. ಮಗು ಬಂತು ಎಲ್ಲ ಕುನ್ನಿ. ಯಾರಾದರೂ ಮನೆ ಮುಂದೆಯಿಂದ ಹಾದು ಹೋಗ್ತಿದ್ದರೆ ಅವರೊಂದಿಗೆ ಹಿಂಬಾಲಿಸಿ ಹೋಗುತ್ತಿತ್ತು. ಸದ್ಯ ಹೋಯ್ತಲ್ಲ ಬಿಡು ಎಂದುಕೊಂಡ್ರೆ ಸುಳ್ಳು. ಎರಡು ಮಾರು ಅಷ್ಟೇ, ತುಂಬ ದೂರ ಹೋಗ್ತಿರಲಿಲ್ಲ. ಅದರ ಪ್ರಪಂಚವೇ ಚಿಕ್ಕದು. ಮರಿ ನಾಯಿ ಅಲ್ವಾ, ದೂರ ಹೋಗುವಷ್ಟು ತಿಳುವಳಿಕೆ ಇರಬೇಕಲ್ಲ. ಈ ಮನೆಯ ಗೇಟ್ ಮಾತ್ರವೇ ಅದಕ್ಕೆ ಸರ್ವಸ್ವವಾಗಿತ್ತು. ಕ್ರೂರ ಜಗತ್ತಿನ ಮಧ್ಯೆ ಬದುಕುವುದು ಸರಳವೇ? ಆಹಾರದ ನಿರೀಕ್ಷೆಯಲ್ಲಿಯೇ ಗೇಟ್ ಖಾಯಂ ಸ್ಥಳವಾಗಿತ್ತು. ಇದಕ್ಕೆ ಹೇಗೆ ಸಾಕುತ್ತೀಯೋ ದೇವರೇ ಎಂದು ಇಡೀ ದಿನ ಅನ್ನ ನೀಡಬಾರದೆಂದು ನಿರ್ಧರಿಸಿ ಅದರ ಚಲನವಲನವನ್ನೇ ಅವಲೋಕಿಸಿದೆ. ಆಹಾರಕ್ಕಾಗಿ ನಾಯಿ ಮರಿ ಚಡಪಡಿಸುತ್ತಾ ರಸ್ತೆಯ ಅಕ್ಕಪಕ್ಕ ಮೂಸುತ್ತಾ ಸುತ್ತಾಡುತ್ತಿತ್ತು. ರಾತ್ರಿ ಹಾಕಿದ ಅನ್ನ ತಿನ್ನದೆ ಸೊಕ್ಕು ಮಾಡಿದ ನಮ್ಮ ನಾಯಿಯ ಅನ್ನವನ್ನೇ ಸಿಟ್ಟಿನಲ್ಲಿ ಎತ್ತಿ ತಂದು ಮರಿ ನಾಯಿಗೆ ಹಾಕಿದೆ. ಕೊನೆಗೂ ನನ್ನಿಂದಲೇ ಅನ್ನ ಹಾಕೊಳಿಸಿದೆಯಲ್ಲ ದೇವ ಎಂದು ಅಚ್ಚರಿಪಟ್ಟೆ. ಯಾದಗಿರಿ ಯುವಕನ ನಾಯಿ ಮರಿ ಮೇಲಿನ ಜವಾಬ್ದಾರಿ ಸಂಪೂರ್ಣವಾಗಿ ಕಳಚಿ ಹೋಗಿತ್ತು. ಅವರಮ್ಮನಿಂದ ಯಾವ ಆಸೆಯಲ್ಲಿ ಬೇರ್ಪಡಿಸಿ ತಂದಿದ್ದನೋ. ತಾಯಿ ಹತ್ತಿರಕ್ಕೆ ಹೋಗಬೇಕೆಂದರೆ ಮರಿಗೆ ದಾರಿ ತಿಳಿಯೋದು. ಇಂಥ ಅತಂತ್ರ ಸ್ಥಿತಿಯಲ್ಲಿ ಈ ಗೇಟ್ ಮುಂದೆ ದಿಕ್ಕಾಗಿ ಬಿಟ್ಟಿತ್ತಲ್ಲ. ಆಸಕ್ತಿಯಲ್ಲಿ ಮರಿ ಹತ್ತಿರ ಬಂದ ಹುಡುಗನೊಬ್ಬನಿಗೆ, ಏ ಇದು ತುಂಬ ಜಾಣ ಮರಿ, ತೆಗೆದುಕೊಂಡು ಹೋಗು, ನಿನಗೆ ತುಂಬ ಪ್ರೀತಿಸುತ್ತೆ ಎಂದೆ. ನಕ್ಕ. ಇದು ಹೆಣ್ಣು ಮರಿ ಸಾರ್ ಎಂದು ತಿರಸ್ಕರಿಸಿಬಿಟ್ಟ. ಹಾಗಾದರೆ ಹೆಣ್ಣು ಜೀವಕ್ಕೆ ಬೆಲೆಯೇ ಇಲ್ಲವೇ? ವಿಷಾದಪಟ್ಟೆ. ಇಡೀ ಹೊರ ಜಗತ್ತಿಗೆ ಒಂಟಿಯಾಗಿ ಯಾರ ಬೆಂಗಾವಲಿ ಇಲ್ಲದೆ ತೆರೆದುಕೊಂಡಿರೋ ಪರಿಗೆ ಅಚ್ಚರಿಪಟ್ಟೆ. ದಿಗುಲು ಆತಂಕ ಎಲ್ಲವೂ ಏಕಕಾಲಕ್ಕಾಗುತ್ತಿತ್ತು. ಈ ಬೀದಿ ನಾಯಿ ಮರಿ ಬಗ್ಗೆ ಈ ಮನೆಯಲ್ಲಿ ಯಾರಿಗೂ ಆಸ್ತಿ ಕಾಳಜಿ ಇದ್ದಿರಲಿಲ್ಲ. ಅಂದು ಎಲ್ಲರೂ ವಾರದ ಮಟ್ಟಿಗೆ ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸಿದ್ದರು. ನಾಯಿ ಮರಿಗೆ ಓಡಿಸಿರಬೇಕು ಎಂದು ಎಚ್ಚರಿಸಲು ಬರೆಯಲಿಲ್ಲ. ಒಬ್ಬನೇ ಟಿ ವಿ ನೋಡ್ತಾ ಕುಳಿತುಕೊಂಡಿದ್ದೆ. ಅನ್ನ ಹಾಕದಿದ್ದರೆ ತಾನಾಗೆ ತೊಲಗಿ ಹೋಗಬಹುದು ಎಂದು ಬೆಳಗ್ಗೆಯಿಂದ ಏನನ್ನು ಹಾಕಿರಲಿಲ್ಲ. ಧರಣಿಗೆ ಕುಳಿತಂತೆ ಗೇಟ್ ಮುಂದೆಯೇ ಮಲಗಿತ್ತು. ಸಮಯ 3 ಗಂಟೆ ಆಗಿತ್ತು. ದೇಶದ ಸುದ್ದಿಗಾಗಿ ದೆಹಲಿ ಚಾನೆಲ್ ಹಾಕಿದೆ. ರೋಚಕ ಸುದ್ದಿಯೊಂದು ಪ್ರಸಾರವಾಗುತ್ತಿತ್ತು. ಇಂದ್ರಾಣಿ ತನ್ನ ಮಗಳು ಶ್ರೀನಾ ಬೋರಳನ್ನು ಹತ್ಯೆ ಮಾಡಿರುವುದನ್ನು ಬಿತ್ತರಿಸುತ್ತಿದ್ದರು. ರಾಕ್ಷಸಿ ತಾಯಿ ಎಂಬ ಶೀರ್ಷಿಕೆ ನೀಡಿದ್ದರು. ತನ್ನ ಕುಡಿಯನ್ನೇ ನಾಶ ಮಾಡಿರುವ ಹಿನ್ನೆಲೆ ಏನಿರಬಹುದು? ವೀಕ್ಷಕರ ಮನದಲ್ಲಿ 1000 ಪ್ರಶ್ನೆಗಳು ಸಹಜವೇ. ಇದ್ದಕ್ಕಿದ್ದಂತೆ ಗೇಟ್ ಮುಂದೆ ನಾಯಿ ಮರಿ ಚೀರುವ ಸದ್ದು ಕೇಳಿಸಿತು. ಮನಸ್ಸು ತಳೆಯದೆ ಎದ್ದು ಹೊರಗೆ ಓಡಿ ಬಂದು ನೋಡಿದೆ. ದಿಗಿಲಾಯಿತು. ದೊಡ್ಡ ಹೆಣ್ಣು ನಾಯಿಯೊಂದು ಈ ಮರಿಯನ್ನು ಬಾಯಿಯಲ್ಲಿ ಕಚ್ಚಿಕೊಂಡಿತ್ತು. ಅರೆ, ಬೆಕ್ಕಿನ ಮರಿ ಎಂದುಕೊಂಡಿತ್ತೇನು? ಹೇ ಹೇ ಎಂದು ಕೂಗಿ ಕೈಗೆ ಸಿಕ್ಕ ಕಲ್ಲನ್ನು ಅದರಡಿಗೆ ಬೀಸಿದೆ. ಗುರಿ ತಪ್ಪಿತು. ನನ್ನ ಕೂಗು ಕಲ್ಲಿನ ಎಸೆತ ಯಾವುದೇ ಅದರ ಗಮನಕ್ಕೆ ಬರಲಿಲ್ಲ. ಆವೇಶಕ್ಕೊಳಗಾದಂತೆ ಮರಿಯನ್ನು ಬಲವಾಗಿ ಕಚ್ಚಿ ಹಿಡಿದು ಕತ್ತು ಆ ಕಡೆ ಈ ಕಡೆ ಜಾಡಿಸುತ್ತಾ ದೂರದ ಪೊದೆಯೆಡೆಗೆ ಓಡಿತು. ಬೆಕ್ಕುಗಳು ಮರಿಯನ್ನು ಹೀಗೆಯೇ ಸಾಗಿಸುತ್ತವೆಯಲ್ಲ. ಆದರೆ ದೊಡ್ಡ ಹೆಣ್ಣು ನಾಯಿ ವರ್ತನೆ ಆ ರೀತಿ ಸಾಗಿಸುವ ಹಾಗಿರಲಿಲ್ಲ. ಬೇಟೆ ನಾಯಿ ಥರ ಮರಿಯನ್ನು ಹೊಸಕಿ ಹಾಕುವಂತಿತ್ತು. ಕ್ರೂರತೆ ಇತ್ತು. ನಿಸ್ಸಹಾಯಕತೆಯಲ್ಲಿ ಪೊದೆ ಎತ್ತಲೇ ದಿಟ್ಟಿಸಿದೆ. ಟಿವಿ ಆಫ್ ಮಾಡದಿರುವುದು ಗಮನಕ್ಕೆ ಬಂತು. ಪೊದೆಯಿಂದ ಮರಿ ಚೀರಾಡಿದ ಸದ್ದು ಕ್ಷೀಣಿಸಿದಂತಾಯಿತು. ಆ ಹೆಣ್ಣು ನಾಯಿ ತಾಯಾಗಿರಬಹುದೇ? ವಾರದಿಂದ ಹುಡುಕಿ ಹುಡುಕಿ ಸುಸ್ತಾಗಿ ವಾಸನೆ ಜಾಡಿಗೆ ಜಾಡು ಹಿಡಿದು ಇಲ್ಲಿಗೆ ಬಂದು ತನ್ನ ಮನೆ ಮರಿಯನ್ನು ಗುರುತಿಸಿ ಪ್ರೀತಿಯಲ್ಲಿ ಎತ್ತಿಕೊಂಡು ಹೋಯ್ತೇನು? ಪ್ರೀತಿಯಾಗಿದ್ದರೆ 6 ವರ್ಷ ಆವೇಶ ಇರಬಾರ್ದಾಗಿತ್ತಲ್ಲ. 1/2 ಗಂಟೆ ಕಳೆದರೂ ಯಾವುದೇ ಸದ್ದು ಕೇಳಿ ಬರಲಿಲ್ಲ. ಮನಸ್ಸು ವಿಚಿತ್ರ ಭಾವಾಂದೋಲನ ಕೀಳಾಯಿತು. ಟಿವಿಯಲ್ಲಿ ಸುದ್ದಿ ಮುಂದುವರೆದಿತ್ತು. ಶ್ರೀನಾಳನ್ನು ದೂರದ ಕಾಡಿಗೆ ಕರೆದಿದ್ದು ವಾಹನ ಚಾಲಕನ ಸಹಾಯದಿಂದ ಸಾಯಿಸಿರುವುದು ತಂತ ಬಿಚ್ಚಿಕೊಳ್ಳುತ್ತಿತ್ತು. ತಾಯಿ ಇಷ್ಟು ಕ್ರೂರಿಯಾಗಬಹುದೇ? ವರದಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗದೆ ಗೇಟ್ ಮುಚ್ಚಿ ಪೊದೆಗೆ ಬಂದೆ. ಚಿಕ್ಕ ಬೆಕ್ಕಿನಂತೆ ಮರಿಯೊಂದು ಅಲ್ಲಿ ಬಿದ್ದುಕೊಂಡಿತ್ತು. ಕತ್ತಿನಲ್ಲಿ ಹಲ್ಲು ನಾಟಿದ ರಕ್ತದ ಗಾಯವಾಗಿತ್ತು. ಮರಿ ಮುಖದ ಬಾಯಿ ಹಲ್ಲು ತೆರೆದುಕೊಂಡಿತ್ತು.
ಈಗ ಬಾಲ ಅಲ್ಲಾಡಿಸಿ ಎದ್ದು ಬಿಡುತ್ತದೆ ಎಂದುಕೊಂಡೆ. ಆದರೆ ವಿಕಾರವಾಗಿ ಸತ್ತು ಹೋಗಿತ್ತು. ಸಣ್ಣ ಮರಿ ಸತ್ತಿದ್ದು ಕಂಡು ಅಚ್ಚರಿಯಾಯಿತು. ಗಂಟೆ ಹಿಂದಷ್ಟೇ ಅನ್ನಕ್ಕಾಗಿ ಬಾಲ ಅಲ್ಲಾಡಿಸಿ ಪ್ರೀತಿ ತೋರಿಸಿತ್ತಲ್ಲ, ಇದಕ್ಕೊಂದು ಹೆಸರು ಇಡೋಣ ಪಪ್ಪ ಎಂದಿದ್ದಳು ಮಗಳು. ಚೆಲುವಿ ಎಂದು ಕರೆಯಬೇಕೆನಿಸಿತ್ತು. ಲೇ ಮುದ್ದು ಚೆಲುವಿ, ಹೆಣವಾದಿಯಲ್ಲೇ ಸಲುಗೆ ತೋರಿ ನಾಟಕವಾಗಿ ಅನ್ನ ಪಡಿತಿದ್ದೀಯಲ್ಲೇ, ಈಗ ಪುಟ್ಟದೆ ಕೊರಡಾಗಿ ಬಿಟ್ಟಿತೆ. ಏಳು ಮರಿ, ಏಳು ಅನ್ನ ಹಾಕ್ತೀನಿ ಏಳು. ಇಲ್ಲ, ಸ್ತಬ್ಧವಾಗಿತ್ತು. ಭಾವುಕನಾದೆ. ಆ ಹೆಣ್ಣು ನಾಯಿ ತನ್ನ ಹೆಣ್ಣು ಮರಿಯನ್ನು ಕಚ್ಚಿ ಸಾಯಿಸಿದ್ದು ಯಾಕೆ ಎನ್ನುವುದೇ ಅರ್ಥವಾಗಲಿಲ್ಲ. ತನ್ನನ್ನು ಬಿಟ್ಟು ಬಂದಿರುವುದಕ್ಕೆ ರೋಷಗೊಂಡಿತೆ. ಹಾಲು ಮಲೆಯಲ್ಲಿ ಉಳಿಸಿದ ಸಂಕಟವೇ, ಆಕ್ರೋಶವೇ, ಮನುಷ್ಯರ ಸಹವಾಸ ಮಾಡಿದ ಅಸಹನೆಯೇ, ನೂರೆಂಟು ಪ್ರಶ್ನೆಗಳು ಮುತ್ತಿದವು. ಸತ್ತ ದೇಹ ನೋಡಲಾಗದೆ ಭಾರ ಹೃದಯ ಹೊತ್ತುಕೊಂಡು ಮನೆಗೆ ವಾಪಸ್ಸಾದೆ. ಟಿ ವಿ ವರದಿ ಬಿತ್ತರವಾಗುತ್ತಲೇ ಇತ್ತು. ಸ್ವಂತ ಮಗಳನ್ನು ಕೊಂದ ತಾಯಿಯ ಆಕ್ರೋಶ ಎಂಥದ್ದು! ಚರ್ಚೆ ನಡೆದಿತ್ತು. ಇನ್ನೊಬ್ಬ ಗಂಡನ ಮಗನೊಂದಿಗೆ ಸಂಬಂಧ ಬೆಳೆಸಲು ಮುಂದಾಗಿರುವುದೇ ಕ್ರೌರ್ಯಕ್ಕೆ ಕಾರಣವಾಗಿತ್ತು. ಹೆಣ್ಣು ನಾಯಿಯ ಮೂಲ ಕ್ರೌರ್ಯ ಮನುಷ್ಯನವರೆಗೂ ವಿಸ್ತರಿಸಿಕೊಂಡಿತೆ. ಮಾನವನ ಹಂತದಲ್ಲಿ ಈ ಪ್ರಾಣಿ ವರ್ತನೆಗಳು ಶುದ್ಧೀಕರಣ ಆಗಬೇಕಿತ್ತಲ್ಲವೇ? ಹಸಿ ಹಸಿಯಾಗಿ ಹೇಗೆ ಮುಂದುವರೆದು ಸಾಗಿ ಬಂದವು? ವಿಕಾಸವಾದ ವಿಫಲವಾಯಿತೆ. ಹೆಣ್ಣು ನಾಯಿಯ ಭಾವಾವೇಶಕ್ಕೆ ಮನುಷ್ಯನಿಳಿದನೆ. ತನ್ನ ಮಗಳನ್ನೇ ಕೊಂದ ಇಂದ್ರಾಣಿ ಆಕ್ರೋಶವು ಈ ಹೆಣ್ಣು ನಾಯಿಗೆ ಸಮಾನಾಂತರವಾಗಿಲ್ಲವೇ? ಮರಿ ಮುದ್ದಿನ ನಾಯಿಯ ಸಾವಿನಿಂದ ಪ್ರಶ್ನೆಗಳು ನನ್ನನ್ನು ಸುತ್ತಿಕೊಂಡು ರಾತ್ರಿ ನಿದ್ರೆ ಇಲ್ಲದಂತೆ ಮಾಡಿದವು. ದೇವಸ್ಥಾನದ ಹಿಂತಿರುಗಿ ಬರುವ ಮಡದಿ ಮಗಳಿಗೆ ಚೆಲುವಿ ಸಾವು ತಿಳಿಸಬೇಕೆ? ಈ ಸಾವುಗಳು ಎಷ್ಟು ನ್ಯಾಯ? ಕತೆ ಕ್ರೌರ್ಯ. ಬರೆದು ಓದಿದವರು ಕ್ಷಿತಿಜ್ ಬೀದರ್. ನಮಸ್ಕಾರ.